ಆರಾಧನಾ ಸಮಯ. ಜೀವಸ್ವರೂಪನಾದ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ದಾವಿದನ ಕುಮಾರನೇ, ಹೋಸಾನ್ನ, ನಿನಗೆ ಜಯ ಎಂಬುದಾಗಿ ಜನರು ನಿನ್ನನ್ನು ಯೆರೂಸಲೇಮಿನೊಳಗೆ ಪ್ರವೇಶಿಸದ ಹಾಗೆ ಈ ದಿನ ನಮ್ಮ ಆರಾಧನೆಯಲ್ಲಿ ನಮ್ಮ ರಾಜನಾಗಿ ನೀನು ಬಾಸ್ವಾಮಿ. ಆ ರಾಜನನ್ನು ನಾವು ಪೂರ್ಣ ಮನಸ್ಸಿನಿಂದ, ಹೃದಯದಿಂದ, ಶಕ್ತಿಯಿಂದ ನಾವು ಆರಾಧನೆ ಮಾಡುವ ಹಾಗೆ ನಮಗೆ ನಿನ್ನ ಪವಿತ್ರಾತ್ಮನ ಮೂಲಕ ಸಹಾಯದಾಯ ಪಾಲಿಸು. ಈ ಆರಾಧನೆಯಲ್ಲಿ ನಮ್ಮ ಜೊತೆಗೆ ನೀನಿರು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಅಂದ್ಕೊಳ್ತೇವೆ. ಆಮೇನ್. ಆರಂಭದ ಸಂಗೀತವಾಗಿ 89 ಸಂಗೀತವನ್ನು ಹಾಡೋಣ. ಮಹಾಸಮೂಹ ಏತಕ್ಕೆ ದಿನಾಲು ಕೂಡಿ ಬರುತ್ತೆ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ, ಕಳೆದ ವಾರದಲ್ಲಿ ನಾವು ತಿಳಿದೋ ತಿಳಿದಾಗಿಯೋ ಮಾಡಿರುವಂತಹ ಪಾಪಗಳನ್ನು ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು.
ನಮ್ಮ ಪಾಪಗಳನ್ನ ಒಪ್ಪಿಕೊಂಡಂತ ನಾವು ದೇವರಿಂದ ಸಿಗುವಂತ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲಾ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಂಕೀರ್ತನೆಗಳಲ್ಲಿ 31ನೆಯ ಸಂಕೀರ್ತನೆಯನ್ನ ಹಾಡುತ್ತಾ ದೇವರಿಗೆ ಮಹಿಮೆಯನ್ನ ಸಲ್ಲಿಸೋಣ. ವಿಜಯ ರಾಜ ನೀನೆ. ಸುದೇಗನಿ ನೀಯುವೆ ಕಾಂತಿಯ
ಖರ್ಜೂರ ಗರಿಗಳ ಭಾನುವಾರ ಈ ವಿಶೇಷ ಆರಾಧನೆಗೆ ನಿಮಗೆ ಸ್ವಾಗತ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸೋಣ. ದಾವಿದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ಹೌದು ದೇವರ, ನಮ್ಮ ಕೂಡ ಮಾತಾಡು, ನಿನ್ನ ವಾಕ್ಯಗಳನ್ನು ತಿಳಿಯಪಡಿಸು, ನಿನ್ನ ವಾಕ್ಯವನ್ನು ಅರಿತುಕೊಂಡು ಅದರಲ್ಲೇ ಬಾಳುವ ಹಾಗೆ ನಮಗೆ ಸಹಾಯವನ್ನು ದಯಪಾಲಿಸು. ಆಮೆನ್. ಖರ್ಜೂರ ಗರಿಗಳ ಭಾನುವಾರ ದಿನದಂದು ನಮ್ಮಲ್ಲಿರುವಂತಹ ಒಂದು ಪ್ರತೀತಿ, ನಾವು ಆಲಯದ ಸುತ್ತಲೂ ಮೆರವಣಿಗೆ ಹೋಗ್ತೇವೆ. ಮೆರವಣಿಗೆ ಹೋಗುವಾಗ ಸುಮ್ಮನೆ ಹೋಗದೆ ನಾವು ಕ್ರಿಸ್ತನಲ್ಲಿ ಕಂಡುಕೊಂಡಿರುವಂತಹ ಆ ರಕ್ಷಣೆಯನ್ನು ಹೊತ್ತಿರುವಂತಹ ಹಾಡುಗಳನ್ನು ಹಾಡ್ತೇವೆ, ಜೊತೆಗೆ ನಾವು ಕೆಲವೊಂದು ಸಾಲುಗಳನ್ನು ಹೇಳುತ್ತಾ ಆರ್ಭಟಿಸ್ತೇವೆ. ಏನಂತೆ, ದಾವಿದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಅನ್ನುವಂಥ ಸಾಲುಗಳನ್ನು ನಾವು ಜೋರಾಗಿ ಆರ್ಭಟಿಸ್ತೇವೆ. ಕೈಗಳಲ್ಲಿ ಗರಿಗಳನ್ನು ಹಿಡಿದುಕೊಂಡಿರ್ತೇವೆ, ನಾವು ಆರ್ಭಟಿಸುತ್ತಾ ಹಾಡುತ್ತಾ ಹೋಗ್ತಾ ಇರ್ತೇವೆ ದೇವಾಲಯದ ಸುತ್ತಲೂ. ಅದಾದ ನಂತರ ದೇವಾಲಯವನ್ನು ನಾವು ಪ್ರವೇಶ ಮಾಡ್ತೇವೆ. ಈ ದಿನದ ಶೀರ್ಷಿಕೆ ಹೊಸಾನಾ, ನ್ಯೂ ಕಿಂಗ್ ಇನ್ ದ ಟೆಂಪಲ್, ಅಂದರೆ ಹೊಸಾನ, ದೇವಾಲಯದಲ್ಲಿ ನೂತನ ರಾಜನು ಅಥವಾ ಹೊಸ ರಾಜನು. ಏನು ನೂತನ ರಾಜನು ಹೊಸ ರಾಜನು ದೇವಾಲಯದಲ್ಲಿ ಏನು ಮಾಡ್ತಾ ಇದ್ದಾನೆ ದೇವಾಲಯದಲ್ಲಿ? ಅಲ್ಲಿಗೆ ದೇವಾಲಯ ಅಂದ್ರೇನು, ನೂತನ ರಾಜನು ಯಾಕೆ, ಹೊಸನ ಅಂದ್ರೇನು, ಇದೆಲ್ಲವನ್ನ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಹೊಸಾನ ಎಂಬುದಾಗಿ ಹೇಳುವಾಗ ಸೇವ್ ನೌಫ್, ಈಗ ನಮ್ಮನ್ನು ರಕ್ಷಿಸು, ಈಗ ನಮ್ಮನ್ನು ಕಾಪಾಡು ಅನ್ನುವಂಥದ್ದು. ನಾವು ಅನೇಕ ಬಾರಿ ದೇವರ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ದಾವಿದನ ಕುಮಾರನಿಗೆ ಜಯ, ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಹೇಳುವಾಗ ಈ ಹೊಸಾನ ಅನ್ನುವಂಥ ಪದವನ್ನು ಕೇವಲ ಒಂದು ರೂಢಿ ಮಾತಾಗಿ ಆಡ್ತೇವೆ. ಆದರೆ ನೈಜತೆ ನಮಗೆ ಅರಿತಿಲ್ಲ. ಇಲ್ಲಿ ಹೊಸಾನ ಎಂಬುದಾಗಿ ಹೇಳುವಾಗ ಈಗ ನಮ್ಮನ್ನು ರಕ್ಷಿಸಪ್ಪ, ಈಗ ನಮ್ಮನ್ನು ಕಾಪಾಡು ಎಂಬುದಾಗಿ ನಾವು ಕೇಳುತ್ತಿರುವಂಥದ್ದಾಗಿರ್ತದೆ. ಅದನ್ನು ನಾವು ಮಾಡ್ತಾ ಇದ್ದೇವಾ? ಪ್ರತಿ ವರ್ಷ ನಾವು ಖರ್ಜೂರ ಗರಿಗಳ ಭಾನುವಾರ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಸರಿ. ಆದರೆ ರಕ್ಷಿಸುವಂತಹ ಅನುಭವವನ್ನು ಹೊಂದಿದ್ದೇವಾ? ಈ ದೇವಾಲಯ ಇದೆಯಲ್ಲ, ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಅಂಟುಕೊಂಡಿರುವಂತಹ ಒಂದು ಕಟ್ಟಡ ಎಂಬುದಾಗಿ ಹೇಳ್ಬೋದು. ಯಾಕೆ ಎಂಬುದಾಗಿ ಹೇಳ್ತೇನೆ, ನಾವು ವಾರದಲ್ಲಿ ಒಂದು ಬಾರಿ ದೇವಾಲಯಕ್ಕೆ ಹೋಗಿಲ್ಲ ಅಂದರೆ ಏನೋ ಒಂದು ರೀತಿಯಾದಂಥ ನಿಸ್ಸಹಾಯತೆ, ಅಂದರೆ ಅಯ್ಯೋ ಯಾಕೋ ಒಂಥರ ಅನ್ನಿಸ್ತದೆ, ಮೇ ಬಿ ಚರ್ಚ್ಗೆ ಹೋಗಿಲ್ವಲ್ಲ ಹೋದ್ವಾರ ಅದಕ್ಕೇನೆ ಅನ್ನುವಂಥದ್ದು ನಮಗೆ ಭಾಸವಾಗ್ತದೆ ಅಲ್ವಾ? ಅನೇಕ ಬಾರಿ ನಾವೇನು ಮಾಡ್ತೇವೆ, ಆಲಯದಲ್ಲಿ ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಾವು ಅವ್ರನ್ನ ಗದರಿಸ್ತೇವೆ, ಚಪ್ಪಾಳೆ ಏನಾದ್ರು ತಟ್ಟಿದ್ರೆ ಅದಕ್ಕೆ ಬಿಡೋದೇ ಇಲ್ಲ. ನಾವು ಯಾವುದೇ ರೀತಿಯಂಥ ಬೇರೆ ಕಾರ್ಯಗಳನ್ನು ಆ ಆಲಯದಲ್ಲಿ ನಡೆಯುವುದಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಆಲಯ ಪವಿತ್ರವಾಗಿರಬೇಕು, ಅದು ಪವಿತ್ರತೆಯನ್ನು ಹೊಂದಿರುವಂಥ ಸ್ಥಳ ಎಂಬುದಾಗಿ ನಾವೆಲ್ಲರೂ ಭಾವಿಸ್ತೇವೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ. ನಾವು ಯೆಶಾಯನ ಪ್ರವಾದನ ಗ್ರಂಥ 56:7-8 ನೋಡಿಕೊಳ್ಳಬೇಕಾದರೆ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವೆನ್ನಿಸಿಕೊಳ್ಳಬೇಕು. ಈ ಪ್ರಾರ್ಥನಾ ಆಲಯವಾಗಿ ನಮ್ಮ ಆಲಯಗಳು ಈ ದಿನದಲ್ಲಿ ಇದೆಯಾ? ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಯೆರೂಸಲೇಮನ್ನು ಪ್ರವೇಶ ಮಾಡುವಾಗ ಆತನು ಶಾಂತಿ ರಾಜನಾಗಿ ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಪ್ರಯಾಣ ಮಾಡಿ ಬಂದ ನಂತರ ಆತನು ಮಾಡುವಂಥ ಮೊದಲನೆಯ ಕೆಲಸ ದೇವಾಲಯದೊಳಗೆ ಹೋಗ್ತಾನೆ. ದೇವಾಲಯದೊಳಗೆ ಹೋಗಿ ದೇವಾಲಯವನ್ನು ಶುದ್ಧೀಕರಿಸ್ತಾನೆ. ಏನು ಮಾಡ್ತಾನೆ, ಅಲ್ಲಿರುವಂತಹ ಮಾರುವ ಕೊಳ್ಳುವ ಎಲ್ಲರನ್ನ ಓಡಿಸ್ತಾರೆ. ಚಿನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮನೆಗಳನ್ನು ಕೆಡವಿ ಅಲ್ಲಿಂದ ಸಂಪೂರ್ಣವಾಗಿ ಆಲಯವನ್ನು ಶುದ್ಧಿ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಅಷ್ಟು ವರ್ಷಗಳಲ್ಲಿ ದೇವಾಲಯವು ಯಾವುದಕ್ಕೆ ಸೀಮಿತವಾಗಿದೆ ಅನ್ನುವಂಥ ಉದ್ದೇಶವನ್ನೇ ಜನರು ಮರೆತು ಹೋಗಿರ್ತಾರೆ. ಈ ದಿನಮಾನಗಳಲ್ಲಿ ನಮ್ಮ ಆಲಯವು ಹೇಗಿರುವಂಥದ್ದಾಗಿರ್ತದೆ? ಯೇಸು ಸ್ವಾಮಿ ಈ ದಿನ ಆಲಯದೊಳಗೆ ಪ್ರವೇಶ ಮಾಡುವಾಗ ನಮ್ಮ ಆಲಯವು ಯಾವ ಪರಿಸ್ಥಿತಿಯಲ್ಲಿದೆ ಎಂಬುದಾಗಿ ಆತನು ನೋಡುವಾತನಾಗಿರ್ತಾನೆ. ಯಾವ ರೀತಿಯಲ್ಲಿ ನಮ್ಮ ಆಲಯಗಳು ಆತನ ಮುಂದೆ ಕಾಣುವಂಥವು ಆಗಿರ್ತದೆ? ಯೇಸುಸ್ವಾಮಿ ಈ ಆಲಯವನ್ನು ಪ್ರವೇಶ ಮಾಡುವಾಗ ಆತನು ಸಹ ಅದೇ ವಾಕ್ಯವನ್ನು ಪುನಃ ಹೇಳ್ತಾನೆ. ನನ್ನ ಆಲಯವು ಪ್ರಾರ್ಥನಾಲಯವೆನ್ನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಹೇಗಿರುತ್ತಲ್ಲ, ಇದನ್ನು ನೋಡುವಾಗ ದೇವಾಲಯದ ಉದ್ದೇಶ ಅದೇ
ನಡೀತಾ ಇಲ್ಲ, ಅದನ್ನ ಬಿಟ್ಟು ಬೇಡದಿರುವಂತ ಎಲ್ಲ ಕಾರ್ಯಗಳು ನಡೀತಾ ಇದೆ. ಈಗ ಒಬ್ಬ ರಾಜ ಎಂಬುದಾಗಿ ಹೇಳಬೇಕಾದ್ರೆ ಆ ರಾಜ ತನ್ನ ಜನರನ್ನ ಪೋಷಣೆ ಮಾಡಬೇಕು, ತನ್ನ ಜನರಿಗೆ ಬೇಕಾಗಿರುವಂಥದ್ದನ್ನ ಕೊಡಬೇಕು, ಬೇಡದೆ ಇರುವಂಥದ್ದನ್ನ ತೆಗೆದು ಹಾಕಬೇಕು, ಅಸಹ್ಯ ಕಾರ್ಯಗಳಿದ್ರೆ ಅದನ್ನ ಅವರಿಂದ ಬೇರ್ಪಡಿಸಬೇಕು. ಇದೆಲ್ಲವೂ ಒಬ್ಬ ರಾಜನು ಮಾಡಬೇಕಾಗಿರುವಂತಹ ಸಂಗತಿ. ಆದರೆ ಜನರು ನೇಮಕ ಮಾಡಿಕೊಂಡಂತಹ ರಾಜರು ಯಾವುದೇ ಕಾರ್ಯವನ್ನ ಮಾಡುವುದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಿಜವಾದ ಅರ್ಥವನ್ನ ದೇವಾಲಯ ಕಳೆದುಕೊಂಡು ಬಿಟ್ಟಿರ್ತದೆ. ಆದರೆ ಬರುವಂತಹ ಈ ನೂತನ ರಾಜನು ಯೇಸು ಸ್ವಾಮಿ ಇದ್ದಾನಲ್ಲ, ಬಂದಾಕ್ಷಣ ಮಾಡುವಂತಹ ಮೊದಲನೆಯ ಕಾರ್ಯ ಆಲಯದ ಶುದ್ಧೀಕರಣ. ಆಲಯವನ್ನ ಶುದ್ಧಿ ಮಾಡಿ ಅಲ್ಲಿ ಹೊಸ್ತಾದಂತಹ ಆರಾಧನೆಯನ್ನ ತರುವಾತನಾಗಿರ್ತಾನೆ. ಈಗ ಇವ್ರನ್ನೆಲ್ಲರನ್ನು ಹೊರಗಡೆ ಓಡಿಸ್ನಲ್ಲ, ಆಮೇಲೆ ಯೇಸ್ವಾಮಿ ಏನ್ ಮಾಡ್ತಾರೆ? ಆಗ 14:21 ಮತ್ತಾಯ, ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನ ಸ್ವಸ್ಥ ಮಾಡಿದನು. ಈ ಕಾರ್ಯ ನಮ್ಮ ಆಲಯಗಳು ಮಾಡಬೇಕು, ಈ ಕಾರ್ಯ ನಮ್ಮ ಆಲಯಗಳಲ್ಲಿ ನಡೆಯಬೇಕು. ನಡೀತಿಯಲ್ಲಿದ್ಯಾ? ಎಲ್ಲ ಜನಾಂಗಗಳಿಗೆ ಪ್ರಾರ್ಥನಾ ಆಲಯವಾಗಿದೆಯಾ? ಇಲ್ಲವಾದರೆ ನಮ್ಮ ಆಲಯಗಳನ್ನ ನಾವು ಪರೀಕ್ಷೆ ಮಾಡಬೇಕು. ನಮ್ಮ ಆಲಯಗಳು ಹೇಗಿದೆ ಎಂಬುದಾಗಿ ನಾವು ನೋಡಬೇಕು. ಯಾಕೆಂದ್ರೆ ಉಸ್ತುವಾರಿ ವಹಿಸಿಕೊಂಡಿರೋರು ನಾವೇ ಅಲ್ವಾ? ಯಾರಾದರೂ ಆಲಯದ ವಿರುದ್ಧವಾಗಿ ಏನಾದರೂ ಮಾತಾಡಿದರೆ ನಾವು ಕಿಂಚಿತ್ತಾದರೂ ಸುಧಾರಿಸ್ಕೊಳ್ಳಲ್ಲ, ಅದನ್ನು ತಡೆಯೋದಿಲ್ಲ. ಕಾರಣ ನಮ್ಮಲ್ಲಿ ಅಭಿಮಾನ ಅಷ್ಟೊಂದಿದೆ. ಆದರೆ ಅದು ಪ್ರಾರ್ಥನಾ ಆಲಯವಾಗಿದೆಯಾ? ಕಷ್ಟದಲ್ಲಿರುವಂತಹ ಜನರು ಬಂದು ಬಿಡುಗಡೆಯನ್ನು ಹೊಂದುವಂತಹ ಸ್ಥಳ ಅದಾಗಿದೆಯಾ? ಈ ನೂತನ ರಾಜನು ಆಲಯದೊಳಗೆ ಪ್ರವೇಶ ಮಾಡುವಾಗ ಆ ರಕ್ಷಣೆಯ ಸುವಾರ್ತೆಯನ್ನು ಹೊತ್ತುಕೊಂಡವನಾಗಿ ಬರ್ತಾನೆ. ಆ ರಕ್ಷಣೆಯ ಸುವಾರ್ತೆಯನ್ನು ಕೊಡುವಂತ ಸ್ಥಳ ನನ್ನ ನಿಮ್ಮ ಆಲಯವಾಗಿದೆಯಾ? ಎರಡನೇ ಅರ್ಥ ಏನಂದ್ರೆ, ಈ ಆಲಯ ಎಂಬುದಾಗಿ ಹೇಳುವಾಗ ನಾನು ನಾವುಗಳು ಈ ಆಲಯವಾಗಿದ್ದೇವೆ. ಕೊರಿಂಥ 3:16 ನಾವು ಓದಬೇಕಾದ್ರೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ನೋಡಿ, ದೇವರ ಆಲಯ ನಮ್ಮ ದೇಹಗಳಾಗಿದೆ ಎಂಬುದಾಗಿ ನಾವು ಅಂದುಕೊಳ್ಳಬೇಕಾದ್ರೆ ಅಲ್ಲಿ ವಾಸ ಮಾಡುವಂಥದ್ದು ಯಾರು? ದೇವರ ಆತ್ಮನು. ದೇವರ ಆತ್ಮನು ವಾಸ ಮಾಡಬೇಕಾದ್ರೆ ಅದು ಪ್ರಾರ್ಥನೆ ಆಲಯವಾಗಿರಬೇಕು, ರಕ್ಷಣೆಯನ್ನು ಹೊಂದಿರುವಂಥ ಸ್ಥಳವಾಗಿರಬೇಕು, ಪವಿತ್ರವಾಗಿರುವಂತಹ ಸ್ಥಳ ಅದಾಗಿರಬೇಕು. ಆ ಪವಿತ್ರವಾಗಿರುವಂಥ ಸ್ಥಳ ಈ ದಿನದಲ್ಲಿ ನನ್ನ ದೇಹವು ಆಗಿದೆಯಾ? ನನ್ನ ದೇಹದ ಮೂಲಕ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ, ಅಥವಾ ನನ್ನ ದೇಹವನ್ನು ಬೇರೆ ಬೇಡದಿರುವಂಥ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ? ವಿ ಆರ್ ನೋ ಬಡಿ, ವಿ ಆರ್ ನಾಟ್ ಪರ್ಫೆಕ್ಟ್ ಆಲ್ಸೋ ಅಲ್ವಾ? ನಾವು ಯಾರೂ ಅಲ್ಲ, ನಾವು ಪರಿಪೂರ್ಣರೂ ಅಲ್ಲ. ಆದರೆ ನಾವು ಪರಿಪೂರ್ಣ ಆಗಬೇಕಾದ್ರೆ ಒಂದೇ ಒಂದು ಅಂಶದಿಂದ ಸಾಧ್ಯ, ಅದು ಯೇಸು ಕ್ರಿಸ್ತನಿಂದ. ಆ ನೂತನ ರಾಜನು ನನ್ನ ದೇಹವೆಂಬ ದೇವಾಲಯದೊಳಗೆ ಬರ್ತಾ ಇದ್ದಾನೆ. ನಾವು ಹೊಸನ್ನ, ಸೇವ್ ನಾವು, ನನ್ನನ್ನು ಕಾಪಾಡು, ರಕ್ಷಿಸು ಎಂಬುದಾಗಿ ಕೂಗ್ತಾ ಇದ್ದೇವಾ? ಅಥವಾ ಸುಮ್ಮನೆ ಆರ್ಭಟಿಸ್ಕೊಂಡು ದೇವರೇ ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಪರವಾಗಿಲ್ಲ ಅನ್ನುವಂತಹ ಒಂದು ರೀತಿಯಾದಂಥ ಭಾವನೆಯನ್ನು ಹೊತ್ತವರಾಗಿದ್ದೇವಾ? ಈ ಖರ್ಜೂರ ಗರಿಗಳ ಭಾನುವಾರದಂದು ನಮ್ಮ ಎಲ್ಲ ಚಿತ್ರಣ, ಆ ಯೆರೂಸಲೇಮಿನ ಗೋಡೆಗಳು, ಆಲಯದ ಪ್ರಾಕರಣ, ಸುತ್ತಮುತ್ತಲು ಜನರು ಗರಿಗಳನ್ನು ಹಿಡಿದುಕೊಂಡಿರುವಂಥದ್ದು, ಬಟ್ಟೆ ಆಸುವಂಥದ್ದು, ಯೇಸು ಸ್ವಾಮಿ ಕತ್ತೆಯನ್ನು ಹತ್ತಿ ಬರುವಂಥದ್ದು, ಇದೆಲ್ಲವೂ ಇದೆ, ಸರಿ. ಆದರೆ ಆ ಆಲಯ ಈ ದಿನ ನೀನು ನಾನು ಆಗಿದ್ದೇವೆ. ಈ ಆಲಯದೊಳಗೆ ದೇವರು ಒಳ ಪ್ರವೇಶ ಮಾಡುವುದಕ್ಕೆ ಬರುವುದೇ ಆದರೆ ನಮ್ಮ ದೇಹ ಹೇಗಿದೆ? ನಾನೇನು ಮಾಡ್ತೇನೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನನಗಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿಗೂ ಗೊತ್ತಿಲ್ಲ, ನನ್ನ ಹೆಂಡತಿ ನನ್ನ ಗಂಡನಿಗೂ ಗೊತ್ತಿಲ್ಲ, ನನ್ನ ಮಕ್ಕಳಿಗೂ ಗೊತ್ತಿಲ್ಲ. ಯಾಕಂದರೆ ನಾನು ಅಷ್ಟು ಸೀಕ್ರೆಟ್ ಲೈಫನ್ನು ಬಾಳ್ತೇನೆ ಅಲ್ವಾ? ಕರೆಕ್ಟ್ ತಾನೇ. ನಾವೆಲ್ಲರೂ ಸಹ ಅಷ್ಟೇ ಸೀಕ್ರೆಟ್ ಲೈಫನ್ನು ಬಾಳ್ತೇವೆ, ನಮ್ಮ ಇಮಿಡಿಯೇಟ್ ಪರ್ಸನ್ಗೂ ಅದು ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿಗೆ ಗೋಚರವಾಗದೇ ಇರುವಂತಹ ಸಂಗತಿ ಯಾವುದೂ ಇಲ್ಲ, ಗೋಚರ ಆಗದೇ ಇರುವಂತಹ ಒಂದು ಮನುಷ್ಯನು ಯಾರೂ ಇಲ್ಲ. ಆತನು ಸರ್ವಜ್ಞಾನಿ, ಆತನಿಗೆ ಎಲ್ಲವೂ ಗೊತ್ತು. ಆತನ ವಾಕ್ಯ ಕೀಲು ಮಜ್ಜೆಗಳನ್ನು ತೂರಿ ಹೋಗುವಷ್ಟು ಮಟ್ಟಿಗೆ ಇರುವಂಥದ್ದಾಗಿರ್ತದೆ. ಅಲ್ಲಿಗೆ ಯೇಸು ಸ್ವಾಮಿಗೆ ನಿಜವಾಗಿಯೂ ಗೊತ್ತು ನಮ್ಮ ಹೃದಯಗಳು, ನಮ್ಮ ದೇಹಗಳು ಯಾವ ಸ್ಥಿತಿಯಲ್ಲಿ ಇದೆ ಎಂಬುದಾಗಿ. ಈ ದಿನ ಖರ್ಜೂರ ಗರಿಗಳ ಭಾನುವಾರ ಹಬ್ಬದಂದು ಒಂದು ಸವಾಲನ್ನು ಹಾಕ್ತಾ ಇದ್ದಾನೆ ಯೇಸು ಸ್ವಾಮಿ. ಈ ದಿನ ನಿಮ್ಮ ಹೃದಯದೊಳಗೆ ಬರಬೇಕಾದ್ರೆ, ನಿಮ್ಮ ದೇಹದಲ್ಲಿ ಬರಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಇರುವಂಥವರಾಗಿದ್ದೇವೆ? ಅದೇ ಕುರಿತು 3:23 ಹೇಳುತ್ತೆ, ನೀವಂತೂ ಕ್ರಿಸ್ತನವರು, ಯು ಬಿಲಾಂಗ್ ಟು ಕ್ರೈಸ್ಟ್,
ನಾನು ನೀವು ಕ್ರಿಸ್ತನಿಗೆ ಸೇರಿದವರು, ಸಂಬಂಧಪಟ್ಟವರು. ಅಲ್ಲಿಗೆ ಕ್ರಿಸ್ತನು ನಮ್ಮಲ್ಲಿ ಹೇಗೆ ಬದುಕಬೇಕು ಆ ರೀತಿಯಲ್ಲಿ ನಾವಿರಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಇರುವುದಾದರೆ, ಯೇಸು ಸ್ವಾಮಿ ಆಲಯವನ್ನು ಪ್ರವೇಶ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಆಲಯವನ್ನು ಶುದ್ಧಿ ಮಾಡ್ತಾರೆ. ಆವಾಗ ನಮಗೆ ಕಷ್ಟ ಆಗುತ್ತೆ, ಅಯ್ಯೋ ಇದ್ರ ಮೇಲೆ ಅಷ್ಟೊಂದು ಆಸೆ ಇತ್ತಲ್ಲ, ಅದ್ರ ಮೇಲೆ ಇಷ್ಟೊಂದು ಆಸೆ ಇತ್ತಲ್ಲ, ಏನ್ ಮಾಡೋಕ್ಕಾಗತ್ತೆ. ಯೇಸುವನ್ನು ನಮ್ಮೊಳಗೆ ಪ್ರವೇಶ ಮಾಡುವುದಕ್ಕೆ ಬಿಡಿ. ಅಲ್ಲಿ ಬೇಡದಿರುವಂಥ ಸಂಗತಿಗಳಿದ್ರೆ ಯೇಸು ಸ್ವಾಮಿ ಅದನ್ನು ಶುದ್ಧ ಮಾಡಲಿಕ್ಕೆ ಬಿಡಿ. ಅದಕ್ಕೆ ಅನುವು ಮಾಡಿಕೊಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ದೇವರು ಯಾವ ರೀತಿಯಲ್ಲಿ ಈ ದಿನ ನನ್ನೊಳಗೆ ಬರಬೇಕಾದ್ರೆ, ಪ್ರವೇಶ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ನನ್ನ ದೇಹವನ್ನು ನೋಡುವ ಆತನಾಗಿರ್ತಾನೆ? ನನ್ನ ದೇಹವೆಂಬ ದೇವಾಲಯ ಪ್ರಾರ್ಥನಾಲಯವಾಗಿದೆಯಾ? ನೂತನ ರಾಜನು ಈ ಆಲಯದೊಳಗೆ ಬರುವಷ್ಟು ಯೋಗ್ಯತೆಯನ್ನು ಹೊಂದಿದೆಯಾ? ಇಲ್ಲ ಅಂದರೂ ಪರವಾಗಿಲ್ಲ, ದೇವರೇ ಅದನ್ನು ಶುದ್ಧ ಮಾಡುವ ಆತನಾಗಿರ್ತಾನೆ. ಹೊಸನ ಅನ್ಬೇಕಷ್ಟೇ, ಸೇವ್ ನೌ, ಈಗ ಕಾಪಾಡಪ್ಪ, ಈಗ ರಕ್ಷಿಸು, ಈಗಲೇ, ಪ್ಲೀಸ್ ಡೂ ಇಟ್ ನೌ ಲಾರ್ಡ್ ಎಂಬುದಾಗಿ ಕೇಳಿದ್ರೆ ಸಾಕು, ದೇವರ ಕೆಲಸವನ್ನು ಮಾಡ್ತಾನೆ. ಆ ನೂತನ ರಾಜನಿಗೆ ನಮ್ಮ ದೇಹವೆಂಬ ದೇವಾಲಯದೊಳಗೆ ಬರುವುದಕ್ಕೆ ಜಾಗ ಬಿಟ್ಟು ಕ್ಲೀನ್ ಮಾಡೋಕೆ ಬಿಟ್ಬಿಡಿ. ಸೂಪರಾಗಿ ಕ್ಲೀನ್ ಮಾಡಿ, ಸೂಪರಾಗಿ ರೆಡಿ ಮಾಡಿ ನಮ್ಮನ್ನ ಉತ್ತಮ ಮನುಷ್ಯರನ್ನಾಗಿ ಮಾಡುವುದಕ್ಕೆ ಆತನು ಯಾವಾಗಲೂ ಸಿದ್ಧನಾಗಿರ್ತಾನೆ. ನಾವು ಬಿಡುವುದಕ್ಕೆ ರೆಡಿಯಾಗಿದ್ದೇವಾ? ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ದೇವರ ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂತ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರುಗಳಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಾಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಮುಕ್ತಾಯದ ಸಂಗೀತವಾಗಿ ಸಂಗೀತದಲ್ಲಿ 91ನೆಯ ಸಂಗೀತ, ಪ್ರಭಾವದಿಂದ ಅರಸು. ನಮ್ಮ ದೇಹವೆಂಬ ದೇಗುಲದೊಳಗೆ ನೂತನ ರಾಜನಾಗಿ ನೀನು ಬಾಸ್ವಾಮಿ. ನಿನ್ನ ವಾಕ್ಯದ ಮೂಲಕ ದಾವಿದನ ಕುಮಾರನಿಗೆ ಜಯವಾಗಲಿ. ಆ ದಾವಿದನ ಕುಮಾರನು ನಮ್ಮ ಜೀವಿತದಲ್ಲಿ ಏನು ಕಾರ್ಯಗಳನ್ನು ಮಾಡುವಾತನಾಗಿರ್ತಾನೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಅದರ ಪ್ರಕಾರ ನಮ್ಮ ಜೀವಿತಗಳನ್ನು ನಿನಗೆ ಒಪ್ಪಿಸಿಕೊಡುವ ಹಾಗೆ, ಅದರ ಮೂಲಕ ನಮ್ಮ ಜೀವಿತಗಳನ್ನು ಸ್ವಾಮಿ ನಿನ್ನಲ್ಲಿಯೇ ಕಳೆಯುವ ಹಾಗೆ ನಮಗೆ ಸಹಾಯವನ್ನು ದಯಪಾಲಿಸು. ಇನ್ನು ಕೆಲವೇ ದಿನಗಳಲ್ಲಿ ಸ್ವಾಮಿ ಶುಭ ಶುಕ್ರವಾರದ ಎಡೆಗೆ ನಮ್ಮ ಹೆಜ್ಜೆಗಳನ್ನು ಹಾಕುವಾಗ
ದೇವರೇ, ನಿನ್ನ ಪ್ರಯಾಣವನ್ನು ನಾವು ಎದುರು ನೋಡುತ್ತಾ ಆ ಪ್ರಯಾಣದಲ್ಲಿ ನಾವು ಸಹ ಪಾಲು ತೆಗೆದುಕೊಳ್ಳುವ ಹಾಗೆ ನಮ್ಮನ್ನು ಮುನ್ನಡೆಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದ್ಕೊಳ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆ. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನೂತನ ರಾಜನಾಗಿ ದೇವಾಲಯದೊಳಗೆ ಬಂದಿರುವಂತ ದೇವರನ್ನ ನಾವು ಬರಮಾಡಿಕೊಳ್ಳೋಣ. ಆತನನ್ನ ಎದುರು ನೋಡುತ್ತಾ ನಮ್ಮ ಜೀವಿತಗಳನ್ನ ಆತನಿಗೆ ಸಿದ್ಧಪಡಿಸೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯು ಸಹವಾಸವು ನಮಗೆ ಯಾವಾಗಲೂ ಸಹಾಯ ಮಾಡಲಿ. ಆಮೆನ್.